इन राज्य बीजेपी के यारागलिदारे होसा सारथी राज्य के केंद्र गृह सचिव अमित शाह आगमन वाता है इन राज्य राजकीय राजकीय मत्तष्टु गरिगेदरता है पुनर्रचनेय जोतेगे राज्य अध्यक्ष स्थानवू कूड चेंज आगुवंत साध्यते इदेयंते नाळे बगेहरियलिदे राज्य अध्यक्ष हुद्देय अधिपति यारागलिदारे हागिदे केंद्र राज्य के अमित शाह आगमन वाता है साकष्टु विचार संबंध पट्टे बदलाने आगबू रीतिया निरीक्ष जो कुतूहल कूड़ा है इन राज्य बीजेपी के सारथिया हुड़काट ऐन नड़ीता सारथिया आय्के प्रक्रिये निजकू ना आगत अथवा अमित शाह भेटी सदर्भली आगत चर्चे कूड़ा नड़ीता है ये इन डीटेल ना सहोद्योगी गणपति ने संपर्क जॉयन आगे गणपति अमित शाह राज्य भेटी के संबंध पट्टे बीजेपी पाय साकु विषय संबंध पट्टे चर्चे नड़ीता है प्रमुख मुंदिन सारथि के संबंध पट्टे आरु जन आकांक्षी सो अंतिम हेसर घोषणे आगुं साध्य अथवा चर्चे नड़ीवंत साध्यते यार आगबहुद मुंदिन अधिपति सोमण खंडित याकंतंद्रे बीजेपी राज्य अध्यक्ष हुद्दे मेले हाईकमांड साकष्टु तंत्रगारिके मूलक आय्के हिन्नेलेयल्लि ಯಾಕಂತಂದ್ರೆ ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ಅವರು ಇದ್ದು ಆಗಸ್ಟ್ ತಿಂಗಳಿಗೆ ಬಂದ್ರೆ 3 ವರ್ಷ ಅವಧಿ ಆಗುತ್ತೆ ಅಲ್ಲಿಗೆ ಅವರ ಅವಧಿ ಮುಗಿಯುತ್ತೆ ಅನ್ನೋ ಕೂಡ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಸಾಕಷ್ಟು ತಂತ್ರಗಾರಿಕೆ ಮಾಡ್ತಾ ಇದೆ ಒಂದು ನೇರವಾಗಿ ಒಂದು ಸಮುದಾಯದ ನಾಯಕರನ್ನ ಇಲ್ಲಿ ನೇಮಕ ಮಾಡಿದ್ಯಾದಲ್ಲಿ ಒಂದಷ್ಟು ವೋಟ್ಗಳನ್ನು ಕೇಂದ್ರೀಕರಿಸಬಹುದು ಒಂದಷ್ಟು ವೋಟ್ಗಳನ್ನು ಒಟ್ಟುಗೂಡಿಸಬಹುದು ಅನ್ನೋದು ಕೂಡ ಹಿನ್ನೆಲೆಯಲ್ಲಿ ಇದೆ ಹೀಗಾಗಿ ಈಗಾಗಲೇ ಒಂದಷ್ಟು ನಾಯಕರು ಈ ರಾಜ್ಯಾಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿರುವಂತದ್ದು ಪ್ರಮುಖವಾಗಿ ಒಕ್ಕಲಿಗರ ನಾಯಕರನ್ನ ನೋಡೋದಾದ್ರೆ ಅಶ್ವಥ್ ನಾರಾಯಣ ಅವರು ಇರಬಹುದು ಆರ್ ಅಶೋಕ್ ಸಿಟಿ ರವಿ ಶೋಭಾ ಕರಂದ್ಲಾಜೆ ಅವರು ಕೂಡ ಇರಬಹುದು ಇವರೆಲ್ಲರೂ ಕೂಡ ಒಕ್ಕಲಿಗರ ಪ್ರಮುಖ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿರುವಂತವರು ಹೀಗಾಗಿ ಒಕ್ಕಲಿಗ ನಾಯಕರನ್ನ ಈ ಪಟ್ಟಕ್ಕೆ ಏರಿಸಿದ್ದಾದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಬಿಜೆಪಿ ಹಿಡಿತವನ್ನ ಸಾಧಿಸಬಹುದು ಒಂದಷ್ಟು ವೋಟ್ಗಳನ್ನು ಕೇಂದ್ರೀಕರಿಸಬಹುದು ಹೀಗಾಗಿ ಈ ತಂತ್ರಗಾರಿಕೆಯಲ್ಲಿ ಒಂದಷ್ಟು ನಾಯಕರು ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿರುವಂತವರು ಇದೇ ರೀತಿಯಾಗಿ ಈಗಾಗಲೇ ಹಿಂದುಳಿದ ಸಮುದಾಯದ ನಾಯಕರನ್ನು ತರಬಹುದಾ ಆ ಲಿಸ್ಟ್ ಅಲ್ಲಿ ಸುನಿಲ್ ಕುಮಾರ್ ಅವರ ಹೆಸರು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ ಅವರು ಕೂಡ ಹಿಂದುಳಿದ ಪ್ರಮುಖ ನಾಯಕರು ಕೂಡ ಯಾಕಂತಂದ್ರೆ ಅವರಿಗೆ ಈಗಾಗಲೇ ಈಗ ಸಚಿವ ಸ್ಥಾನ ಹುದ್ದೆ ಇದ್ದರೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅವರನ್ನು ಕುಳಿಸಬಹುದು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಇದೆ ಇನ್ನುಳಿದಂತೆ ಅರವಿಂದ್ ಲಿಂಬಾವಳಿಯವರು ಅಂದ್ರೆ ದಲಿತ ಸಮುದಾಯದ ಪ್ರಬಲ ನಾಯಕರು ಕೂಡ ಹೌದು ಬಿಜೆಪಿಯಲ್ಲಿ ಈಗಾಗಲೇ ಮಾಜಿ ಸಚಿವರವರು ಈಗಿರುವಂತ ಸ್ಥಿತಿಯಲ್ಲಿ ಹೇಳೋದಾದ್ರೆ ಹೀಗಾಗಿ ದಲಿತ ನಾಯಕರನ್ನ ಏನಾದರೂ ಕೂಡ ಕುಳಿಸಿದ್ದಾದಲ್ಲಿ ಒಂದಷ್ಟು ದಲಿತ ವೋಟ್ಗಳು ಕೂಡ ಬಿಜೆಪಿ ಪರ ಬರಬಹುದಲ್ಲ ಅನ್ನೋದು ಕೂಡ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ ಈ ಎಲ್ಲಾ ತಂತ್ರಗಾರಿಕೆಗೆ ನಾಳೆ ನಡೆಯುವಂತ ಭೋಜನಕೂಟದಲ್ಲಿ ಇದೆಯಲ್ಲ ಸಭೆ ಇದೆಯಲ್ಲ ಅಲ್ಲಿ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇದೆ ಸೋಮಣ್ಣ ಅಂದ್ರೆ ಗಣಪತಿ ಈಗಾಗಲೇ ಆರು ಜನ ಪ್ರಮುಖ ಆಕಾಂಕ್ಷಿಗಳ ಪೈಕಿ ಅಳಿದು ತೂಗಿ ಕೂಡ ಅಂದ್ರೆ ಹೈಕಮಾಂಡ್ ಈಗಾಗಲೇ ಬರಕ್ಕೂ ಮುಂಚೆನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನವನ್ನು ತೆಗೆದುಕೊಂಡು ಬಂದಿರುತ್ತೆ ಅಥವಾ ಇಲ್ಲಿ ಬಂದ ನಂತರ ಚರ್ಚೆಗಳ ಬಳಿಕ ಸಭೆಗಳ ಬಳಿಕ ಏನಾದರೂ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಇದೆಯಾ ಸೋಮಣ್ಣ ಖಂಡಿತ ಯಾಕಂತಂದ್ರೆ ರಾಜ್ಯದಲ್ಲಿ ಇರುವಂತ ನಾಯಕರು ಒಂದಿಷ್ಟು ಲಿಸ್ಟ್ ಗಳನ್ನು ಮಾಡಿರ್ತಾರೆ ಅಂದ್ರೆ ಯಾರೆಲ್ಲ ಈಗಾಗಲೇ ಆಕಾಂಕ್ಷಿಗಳಿದ್ರೆ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಮುಂದಿನ ಸಾರ್ವತ್ರಿಕ ಚುನಾವಣೆಯನ್ನ ಎಲ್ಲಾ ಕಡೆ ಅಂದ್ರೆ ಹಳೆ ಮೈಸೂರು ಭಾಗಿರಬಹುದು ಉತ್ತರ ಕರ್ನಾಟಕ ಇರಬಹುದು ಕರಾವಳಿ ಕರ್ನಾಟಕ ಇರಬಹುದು ನಾವು ಬಿಜೆಪಿ ಇಂದ ಫೇಸ್ ಮಾಡಬಹುದು ಅನ್ನೋದು ಕೂಡ ಒಂದಷ್ಟು ತಂತ್ರಗಾರಿಕೆ ಇರುತ್ತೆ ಈ ಲೆಕ್ಕಾಚಾರದ ಆಧಾರದ ಮೇಲೆ ನೇರವಾಗಿ ಒಂದ ರೀತಿ ತಂತ್ರಗಾರಿಕೆ ಹೇಳೋದಾದ್ರೆ ಈಗಾಗಲೇ ಬಸವರಾಜ ಬೊಮ್ಮಾಯಿಯವರು ಲಿಂಗಾಯತ ಸಮುದಾಯದ ನಾಯಕರು ಅಲ್ಲಿಗೆ ಒಂದಷ್ಟು ಲಿಂಗಾಯತ ಸಮುದಾಯದ ನಾಯಕ ವೋಟ್ ಅನ್ನು ಬರಬಹುದು ಅಂದ್ರೆ ಲಿಂಗಾಯತ ನಾಯಕರ ಸಮುದಾಯದ ಏನಿದೆ ವೋಟ್ ಇದೆಯಲ್ಲ ಅದು ಬಿಜೆಪಿ ಪರ ಬರುತ್ತೆ ಇನ್ನು ಒಕ್ಕಲಿಗರ ಸಮುದಾಯ ಇದೆಯಲ್ಲ ಈಗಾಗಲೇ ಡಿಕೆಸಿ ಕಾಂಗ್ರೆಸ್ನ ಪ್ರಬಲ ನಾಯಕರು ಒಕ್ಕಲಿಗರ ಸಮುದಾಯದರೆ ಅದೇ ರೀತಿಯಾಗಿ ಜೆಡಿಎಸ್ ನೋಡೋದಾದ್ರೆ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿನ ಒಕ್ಕಲಿಗರ ಪ್ರಮುಖ ನಾಯಕರು ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಮಾಡಕ ಹೋದ್ರೆ ಈಗಾಗಲೇ ಸಾಕಷ್ಟು ನಾಯಕರು ಇದ್ದಾರೆ ಅದೇ ರೀತಿಯಾದ ಆಕಾಂಕ್ಷಿಗಳನ್ನ ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಏನಾದರೂ ಕುಳಿಸಿದ್ದಾದಲ್ಲಿ ಒಂದಷ್ಟು ವೋಟ್ಗಳನ್ನು ಬರಬಹುದು ಈಗಾಗಲೇ ರಾಜ್ಯ ನಾಯಕರು ಒಂದಷ್ಟು ಪಟ್ಟಿ ಮಾಡಿದ್ದಾರೆ ಅದನ್ನು ನಾಳೆ ಹೈಕಮಾಂಡ್ ನಾಯಕರಾದಂತ ಅಮಿತ್ ಶಾ ಮುಂದೆ ಇಡ್ತಾರೆ ಹೀಗಾಗಿ ಒಂದಷ್ಟು ತೀರ್ಮಾನಕ್ಕೆ ಈ ಸಭೆಯಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ ಸೋಮಣ್ಣ ಥ್ಯಾಂಕ್ ಯು ಗಣಪತಿ ತಮ್ಮಲ ಡೀಟೇಲ್ಸ್ ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ